ಭಾದ್ರಪದ ಅಮಾವಾಸ್ಯೆಯಂದು ಪ್ರತಿ ರಾಶಿ ಚಕ್ರ ಚಿಹ್ನೆಗೆ ರಾಶಿಗೆ ಅನುಗುಣವಾಗಿ ಪರಿಹಾರಗಳು ಮತ್ತು ತಪ್ಪದೆ ಈ 5 ನಿಯಮಗಳನ್ನು ಪಾಲಿಸಬೇಕು. ಮೇಷರಾಶಿ, ಹನುಮಂತನಿಗೆ ಕೆಂಪು ಹೂಗಳು ಮತ್ತು ಸಿಂಧೂರವನ್ನು ಅರ್ಪಿಸಿ, ಅಲ್ಲದೆ ಗಾಯತ್ರಿ ಮಂತ್ರವನ್ನು 108 ಬಾರಿ ಜಪಿಸಿ. ಈ ದಿನ ಕೆಂಪು ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಜೊತೆಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕೆಂಪು ಬಟ್ಟೆ ಮತ್ತು ಸಿಹಿ ತಿಂಡಿಗಳನ್ನು ದಾನ ಮಾಡಿ. ದೇವಸ್ಥಾನ ಅಥವಾ ಬಡವರಿಗೆ ಕೆಂಪು ಹವಳ ಅಥವಾ ರಕ್ತಕಲ್ಲು ಅರ್ಪಿಸಿ. ವೃಷಭರಾಶಿ, ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ, ತುಪ್ಪದ ದೀಪವನ್ನು ಹಚ್ಚಿ, 15-20 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಇದಲ್ಲದೆ ನಿಮ್ಮ ಆಯ್ಕೆಯ ದೇವತೆಗೆ ಹಳದಿ ಅಕ್ಕಿಯನ್ನು ಅರ್ಪಿಸಿ. ಸೂರ್ಯದೇವರನ್ನು ಮೆಚ್ಚಿಸಲು ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸಿ. ಅಲ್ಲದೆ ಗಣೇಶನಿಗೆ ಹಳದಿ ಹೂಗಳನ್ನು ತಪ್ಪದೆ ಅರ್ಪಿಸಬೇಕು. ಮಿಥುನ ರಾಶಿ, ನಿಮ್ಮ ಆಯ್ಕೆಯ ದೇವರಿಗೆ ಬಿಳಿ ಅಕ್ಕಿ ಮತ್ತು ಹಾಲನ್ನು ಅರ್ಪಿಸಿ, ತುಪ್ಪದ ದೀಪವನ್ನು ಹಚ್ಚಿ, 15-20 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಸರಸ್ವತಿ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸಿ. ಜೊತೆಗೆ ಉತ್ತಮ ಆರೋಗ್ಯಕ್ಕಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ. ಅಲ್ಲದೆ ನಿಮ್ಮ ಆಯ್ಕೆಯ ದೇವತೆಗಳಿಗೆ ಬಿಳಿ ಗಂಧದ ಪೇಸ್ಟನ್ನು ಅರ್ಪಿಸಿ. ಕರ್ಕಾಟಕ ರಾಶಿ, ಪೂರ್ವಜರಿಗೆ ನೀರು ಮತ್ತು ಅನ್ನವನ್ನು ಅರ್ಪಿಸಿ. ಈ ದಿನ ಬಿಳಿ ಬಟ್ಟೆ ಧರಿಸಿ ಗಾಯತ್ರಿ ಮಂತ್ರವನ್ನು 108 ಬಾರಿ ಜಪಿಸಿ. ಇದಲ್ಲದೆ ಶಿವಲಿಂಗಕ್ಕೆ ಹಾಲು ಮತ್ತು ಬೆಲ್ಲವನ್ನು ಅರ್ಪಿಸಿ. ಜೊತೆಗೆ ಬಡವರು ಮತ್ತು ನಿರ್ಗತಿಕರಿಗೆ ಬಿಳಿ ಬಟ್ಟೆ ಮತ್ತು ಆಹಾರವನ್ನು ದಾನ ಮಾಡಿ. ಸಿಂಹರಾಶಿ, ದುರ್ಗಾದೇವಿಗೆ ಕೆಂಪು ಅಥವಾ ಕಿತ್ತಳೆ ಹೂಗಳನ್ನು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ. ಈ ದಿನ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಅಲ್ಲದೆ ಗಾಯತ್ರಿ ಮಂತ್ರವನ್ನು 108 ಬಾರಿ ಜಪಿಸಿ. ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು 15-20 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಬಡವರು ಮತ್ತು ನಿರ್ಗತಿಕರಿಗೆ ಕೆಂಪು ಅಥವಾ ಕಿತ್ತಳೆ ಬಟ್ಟೆಗಳನ್ನು ನೀಡಿ. ಕನ್ಯಾರಾಶಿ, ಈ ದಿನ ಹಸಿರು ಬಟ್ಟೆಗಳನ್ನು ಧರಿಸಿ, ಗಾಯತ್ರಿ ಮಂತ್ರವನ್ನು 108 ಬಾರಿ ಜಪಿಸಿ. ನಿಮ್ಮ ಆಯ್ಕೆಯ ದೇವರಿಗೆ ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಅರ್ಪಿಸಿ. ಹಾಗೆಯೇ ತುಪ್ಪದ ದೀಪವನ್ನು ಹಚ್ಚಿ 15-20 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಬಡವರಿಗೆ ಮತ್ತು ನಿರ್ಗತಿಕರಿಗೆ ಹಸಿರು ಬಟ್ಟೆ ಮತ್ತು ಆಹಾರವನ್ನು ದಾನ ಮಾಡಿ. ತುಲಾರಾಶಿ, ನಿಮ್ಮ ಆಯ್ಕೆಯ ದೇವತೆಗೆ ಬಿಳಿ ಶ್ರೀಗಂಧದ ಪೇಸ್ಟನ್ನು ಅರ್ಪಿಸಿ, ಉಪವಾಸವನ್ನು ಆಚರಿಸಿ ಮತ್ತು ಶಿವನ ಆಶೀರ್ವಾದಕ್ಕಾಗಿ ಪೂಜಿಸಿ. ನಿಮ್ಮ ಆಯ್ಕೆಯ ದೇವರಿಗೆ ಬಿಳಿ ಅಕ್ಕಿ ಮತ್ತು ಹಾಲನ್ನು ಅರ್ಪಿಸಿ. ಇದಲ್ಲದೆ ಅದೃಷ್ಟಕ್ಕಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಅಲ್ಲದೆ ಲಕ್ಷ್ಮೀದೇವಿಗೆ ಬಿಳಿ ಮುತ್ತುಗಳನ್ನು ಅರ್ಪಿಸಿ. ವೃಶ್ಚಿಕ ರಾಶಿ, ಉಪವಾಸವನ್ನು ಆಚರಿಸಿ ಮತ್ತು ಶಿವನ ಆಶೀರ್ವಾದಕ್ಕಾಗಿ ಪೂಜಿಸಿ. ವಿಷ್ಣುವಿಗೆ ಕೆಂಪು ಹೂಗಳನ್ನು ಅರ್ಪಿಸಿ. ಉತ್ತಮ ಆರೋಗ್ಯಕ್ಕಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ. ಇದಲ್ಲದೆ ಕರಿಮೆಣಸನ್ನು ಹನುಮಂತನಿಗೆ ಅರ್ಪಿಸಿ, ವಿಷ್ಣುವಿಗೆ ಕಪ್ಪು ದಾರವನ್ನು ಅರ್ಪಿಸಿ. ಧನುರಾಶಿ, ಹಳದಿ ಅರಿಶಿನ ಪುಡಿಯನ್ನು ಸೂರ್ಯದೇವರಿಗೆ ಅರ್ಪಿಸಿ, ಉಪವಾಸವನ್ನು ಆಚರಿಸಿ ಮತ್ತು ವಿಷ್ಣುವಿನ ಆಶೀರ್ವಾದಕ್ಕಾಗಿ ಪೂಜಿಸಿ. ಸೂರ್ಯದೇವರನ್ನು ಮೆಚ್ಚಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಜೊತೆಗೆ ನಿಮ್ಮ ಇಚ್ಛೆಯ ದೇವರಿಗೆ ಹಳದಿ ಅಕ್ಕಿಯನ್ನು ಅರ್ಪಿಸಿ. ಅಲ್ಲದೆ ಗಣೇಶನಿಗೆ ಹಳದಿ ಹೂಗಳನ್ನು ಅರ್ಪಿಸಿ. ಮಕರ ರಾಶಿ, ಶನಿದೇವರಿಗೆ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ಅರ್ಪಿಸಿ. ಇದಲ್ಲದೆ ಈ ದಿನ ಕಪ್ಪು ಬಟ್ಟೆಗಳನ್ನು ಧರಿಸಿ. ಇದಲ್ಲದೆ ಗಾಯತ್ರಿ ಮಂತ್ರವನ್ನು 108 ಬಾರಿ ಜಪಿಸಿ. ತುಪ್ಪದ ದೀಪವನ್ನು ಹಚ್ಚಿ, 15-20 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕಪ್ಪು ಬಟ್ಟೆ ಮತ್ತು ಆಹಾರವನ್ನು ದಾನ ಮಾಡಿ. ಕುಂಭರಾಶಿ, ಉಪವಾಸವನ್ನು ಆಚರಿಸಿ ಮತ್ತು ಶಿವನ ಆಶೀರ್ವಾದಕ್ಕಾಗಿ ಪೂಜಿಸಿ. ಜೊತೆಗೆ ದೇವಸ್ಥಾನ ಅಥವಾ ಬಡ ವ್ಯಕ್ತಿಗೆ ನೀಲಮಣಿ ಅಥವಾ ಲ್ಯಾಜುಲಿಯನ್ನು ಧರಿಸಿ. ಉತ್ತಮ ಆರೋಗ್ಯಕ್ಕಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ. ಜೊತೆಗೆ ಶಿವನಿಗೆ ನೀಲಿ ಬಟ್ಟೆಯನ್ನು ಅರ್ಪಿಸಿ, ವಿಷ್ಣುವಿಗೆ ನೀಲಿ ಹೂಗಳನ್ನು ಅರ್ಪಿಸಿ. ಮೀನರಾಶಿ, ನಿಮ್ಮ ಆಯ್ಕೆಯ ದೇವತೆಗೆ ಬಿಳಿ ಶ್ರೀಗಂಧದ ಪೇಸ್ಟನ್ನು ಅರ್ಪಿಸಿ. ಜೊತೆಗೆ ಉಪವಾಸವನ್ನು ಇಟ್ಟುಕೊಳ್ಳಿ
ಮತ್ತು ವಿಷ್ಣುವಿನ ಆಶೀರ್ವಾದಕ್ಕಾಗಿ ಪೂಜಿಸಿ. ಅದೃಷ್ಟಕ್ಕಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಅಲ್ಲದೆ ನಿಮ್ಮ ಇಚ್ಛೆಯ ದೇವರಿಗೆ ಹಳದಿ ಅಕ್ಕಿ ಮತ್ತು ಹಾಲನ್ನು ಅರ್ಪಿಸಿ. ಲಕ್ಷ್ಮೀದೇವಿಗೆ ಬಿಳಿ ಮುತ್ತುಗಳನ್ನು ಅರ್ಪಿಸಿ. ಭಾದ್ರಪದ ಮಾಸದ 5 ನಿಯಮಗಳು. ಭಾದ್ರಪದ ಮಾಸದಲ್ಲಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬೆಲ್ಲ, ಮೊಸರು ಅಥವಾ ಅದಕ್ಕೆ ಸಂಬಂಧಿಸಿದ ಯಾವುದನ್ನಾದರೂ ಸೇವಿಸುವುದನ್ನು ತಪ್ಪಿಸಿ. ಇವುಗಳನ್ನು ತಿನ್ನುವುದರಿಂದ ಜೀರ್ಣಾಂಗ ವ್ಯೂಹದ ತೊಂದರೆ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಅದರ ಹೊರತಾಗಿ ಮೊಸರು, ಅನ್ನ, ಮೂಲಂಗಿ, ಬದನೆ, ಜೇನುತುಪ್ಪ, ತಾಮಸಿಕ ಆಹಾರಗಳಾದ ಮಾಂಸ, ಮೀನು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮದ್ಯವನ್ನು ತ್ಯಜಿಸಬೇಕು. ಭಾದ್ರಪದ ಮಾಸದಲ್ಲಿ ತೆಂಗಿನೆಣ್ಣೆಯನ್ನು ಸೇವಿಸಬಾರದು ಎಂದು ನಂಬಲಾಗಿದೆ. ನಂಬಿಕೆಯ ಪ್ರಕಾರ ಹಾಗೆ ಮಾಡುವುದರಿಂದ ಮಕ್ಕಳನ್ನು ಹೊಂದುವ ಅಥವಾ ಗರ್ಭಧರಿಸುವ ಸಂತೋಷಕ್ಕೆ ಅಡ್ಡಿಯಾಗಬಹುದು. ಮಕ್ಕಳಿಲ್ಲದ ಅಥವಾ ಇತ್ತೀಚೆಗೆ ಮದುವೆಯಾದವರು ಈ ರೀತಿಯ ಕೆಲಸವನ್ನು ಮಾಡುವುದನ್ನು ತಪ್ಪಿಸಬೇಕು. ವಿವಾಹಿತರು ಭಾದ್ರಪದ ಮಾಸದಲ್ಲಿ ಅನ್ಯೋನ್ಯ ಸಂಬಂಧಗಳನ್ನು ಹೊಂದಿರಬಾರದು. ಈ ಅವಧಿಯಲ್ಲಿ ಗಂಡ ಹೆಂಡತಿ ಸೇರಬಾರದು. ಭಾದ್ರಪದ ಸಮಯದಲ್ಲಿ ವಿಶೇಷವಾಗಿ ಭಾನುವಾರದಂದು ಉಗುರುಗಳು, ಗಡ್ಡಗಳು ಮತ್ತು ಕೂದಲನ್ನು ಕತ್ತರಿಸಬಾರದು ಮತ್ತು ಮಹಿಳೆಯರು ತಮ್ಮ ಕೂದಲನ್ನು ತೊಳೆಯಬಾರದು. ಭಾದ್ರಪದ ಮಾಸದಲ್ಲಿ ಶ್ರೀಕೃಷ್ಣನನ್ನು ಪೂಜಿಸಬೇಕು ಮತ್ತು ತುಳಸಿ ಎಲೆಗಳನ್ನು ನೈವೇದ್ಯವಾಗಿ ನೀಡಬೇಕು. ಈ ದಿನ ನಿತ್ಯ ಸ್ನಾನದ ನಂತರ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಬೇಕು. ಹಾಗೆಯೇ ಒಬ್ಬರ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಬೇಕು. ಭಾದ್ರಪದ ಮಾಸದಲ್ಲಿ ಯಾರಾದರೂ ನಿಮಗೆ ದಾನ ಮಾಡಿದ ಅಕ್ಕಿ ಅಥವಾ ತೆಂಗಿನ ಎಣ್ಣೆಯನ್ನು ತಪ್ಪಾಗಿಯೂ ಬಳಸಬೇಡಿ. ಪೀಪಲ್ ಮರದ ಕೆಳಗೆ ಇರಿಸಿ. ಇಲ್ಲದಿದ್ದರೆ ನೀವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬಹುದು. ಭಾದ್ರಪದ ಮಾಸದಲ್ಲಿ ದಾನದ ಮಹತ್ವ. ಈ ವಸ್ತುಗಳನ್ನು ದಾನ ಮಾಡಿ. ಭಾದ್ರಪದ ಪವಿತ್ರ ಮಾಸದಲ್ಲಿ ಬಡವರು ಮತ್ತು ನಿರ್ಗತಿಕರ ಅನುಕೂಲಕ್ಕಾಗಿ ದಾನ ಮಾಡುವುದು ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಹಾಗೆ ಮಾಡುವುದರಿಂದ ಶ್ರೀಕೃಷ್ಣನಿಗೆ ಸಂತೋಷವಾಗುತ್ತದೆ ಮತ್ತು ಭಕ್ತರಿಗೆ ವಿಶೇಷ ಅನುಗ್ರಹವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಹಾಗೆಯೇ ಹಾಗಾದರೆ ಈ ದಿನಗಳಲ್ಲಿ ಏನೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಎಂದು ತಿಳಿಯೋಣ. ಭಾದ್ರಪದ ಮಾಸ ಪೂರ್ತಿ ಅನ್ನದಾನ ಮಾಡಬೇಕು. ಗೋಧಿ, ಅಕ್ಕಿ ಮತ್ತು ಬೇಳೆಕಾಳುಗಳನ್ನು ದಾನ ಮಾಡುವುದು ಈ ತಿಂಗಳು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಮಾಸದಲ್ಲಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಟ್ಟೆಗಳನ್ನು ನೀಡಬೇಕು. ವಸ್ತುಗಳನ್ನು ದಾನ ಮಾಡುವುದರಿಂದ ಶಿವ ಮತ್ತು ಗಣೇಶ ಇಬ್ಬರಿಂದಲೂ ವಿಶೇಷ ಅನುಗ್ರಹ ದೊರೆಯುತ್ತದೆ ಮತ್ತು ಎಲ್ಲ ದುಷ್ಟಕರ್ಯಗಳನ್ನು ನಿವಾರಣೆಯಾಗುತ್ತದೆ ಎಂದು ಹೇಳಲಾಗಿದೆ. ಈ ಮಾಸದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಅಥವಾ ಹಸಿವಿನಿಂದ ಬಳಲುತ್ತಿರುವ ವ್ಯಕ್ತಿಗೆ ಪೂರ್ಣ ಊಟವನ್ನು ಬಡಿಸುವವನು ಅನಂತ ಪುಣ್ಯವನ್ನು ಪಡೆಯುತ್ತಾನೆ. ಶಾಸ್ತ್ರಗಳ ಪ್ರಕಾರ ಈ ಮಾಸದಲ್ಲಿ ಬಡವರಿಗೆ ಶೂ, ಚಪ್ಪಲಿ ವಿತರಿಸಬೇಕು. ಇದರಿಂದ ವೈಕುಂಠಧಾಮ ಪ್ರಾಪ್ತಿಯಾಗುತ್ತದೆ. ಇದಲ್ಲದೆ ಈ ಮಾಸದಲ್ಲಿ ಬ್ರಾಹ್ಮಣರಿಗೆ ವಸ್ತ್ರ, ಹಣ್ಣು, ಶರಬತ್ತುಗಳನ್ನು ದಾನ ಮಾಡಬೇಕು. ದೇವತೆಗಳು ಮತ್ತು ದೇವರುಗಳು ಪ್ರಸನ್ನರಾಗಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.